ವಿಡಿಯೋ ಅದನ್ನ ಹೆಸರು ಯಾರು ಹೇಳ್ತೀರಾ? ನೀವು ಸರ್ ವಿಡಿಯೋ ನೋಡೋದು ಹೇಳಿದ್ರೆ ಅದ ಹೆಸರು ನೋಡೋದು ಹೇಳಿದ್ರೆ ನೀವೇನಂತ ಯಾರು ಹೇಳ್ತೀರಾ ಹೆಸರು? ಯಾರು ಕರೆಕ್ಟಾಗಿ ಹೇಳ್ತಾ ಇದ್ರು ಸರ್ ಹೇಳ್ತಾರೆ ನಿನ್ನೆ ಯಾರು ಸರ್ ಹೇಳಿ ಸರ್? ಸೈಂಟಿಸ್ಟ್ ಹಾಕಿನ್ಸ್ ಇದ್ದಾನಲ್ಲ ಅವನು ಅಲ್ಲ ಸರ್ ಹೌದಲ್ಲ ಹುಡುಗನ ಹೆಸರು? ಹುಡುಗನ ಹೆಸರು ಹಾಂ ಮೇಡಮ್ ಯಾರು ಹೇಳಿ ಯಾರು ಹೇಳಿದ್ರು ಯಾರು ಹೇಳ್ತಾರೆ? ಏ ಕ್ಲಾಪ್ಸ್ ಹಾಕ್ರ ಕ್ಲಾಪ್ಸ್. ಮೇಡಮ್ ಅವರು ಈಗ ಇದು ಚಾಕ್ಲೇಟ್ ಕೊಟ್ಟೆ ಇದೇ ಒಂದಿಷ್ಟು ಬಂಗಾರ ಇತ್ತು ಮೇಡಮ್ ತಗೊಳ್ಳಿ ಅಂದ್ರೆ ಬೇಡ ಸರ್ಗಳು ಇಟ್ಕೊಳ್ಳಿ. ಯಾವತ್ತೂ ನನ್ನ ಸಜೆಷನ್ ಹೇಳ್ತೀನಿ ನೋಡಿ ಅಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಟೀಚರ್ಸ್ ಆಗ್ಲಿ ನಾನೇ ಆಗ್ಲಿ, ಅವಕಾಶ ಬಂದಾಗ ಒಳ್ಳೇದಿದ್ರೆ ದಯವಿಟ್ಟು ಬಿಡಬೇಡಿ. ಯಾಕಂದ್ರೆ ಅವಕಾಶಗಳು ಹೆಂಗ್ ಗೊತ್ತಾ, ನಾವಾಗಿ ಕರೆದ್ರೆ ಬರೋದಲ್ಲ, ಬಂದಾಗೆ ದರಿದ್ರ ಹಂಗಲ್ಲ ಡೋರ್ ತೆಗೆತನ ಬಡಿತಾನೆ ಇರ್ತದೆ. ಬಿಡೋದಿಲ್ಲ ದೇವದ್ದು ಬೇಡ ಅಂದ್ರೆ ನಾ ಬರ್ತೇನೆ ಅಂತದ್ದು, ಆದ್ರೆ ಆಪರ್ಚುನಿಟಿ ಬಾ ಅಂದ್ರೆ ನಾ ಬರಕಲ್ಲ ಅಂತದ್ದು. ಅದಕ್ಕಾಗಿ ಎಲ್ಲರಿಗೂ ಸಜೆಷನ್ ಕೊಡ್ತೀನಿ, ಅವಕಾಶಗಳು ಬಂದಾಗ ಬೇಡ ಅನ್ಬೇಡಿ, ಕೆಟ್ಟದಾದ್ರೆ ಬೇಡ ಅನ್ರಿ, ಒಳ್ಳೇದಾದ್ರೆ ತಗೊಳ್ಳಿ, ಚಾಕ್ಲೇಟ್ ಅಲ್ಲಿ ಒಳ್ಳೇದೆ ತಗೋಬಹುದು. ಓಕೆ, ಸೊ ತುಹಿನ್ ದೇ ಅದ್ನ ಹೆಸರು ಏನು? ತುಹಿನ್ ದೇ. ಇವನು ವೆಸ್ಟ್ ಬೆಂಗಾಲ್ ನಲ್ಲಿ ಓದ್ತಾ ಇದ್ದ, ಅವನಿಗೆ ನೋಡಿದ್ರೆ 90% ಯಾವ ಬಾಡಿನಲ್ಲಿ ಇರುವಂತ ಕೆಲಸಗಳು ಕೆಲಸನೇ ಮಾಡಲ್ಲ, 90% ಈ ಬಿಟ್ಟರೆ ಯಾವ ಕೆಲಸ ಮಾಡಲ್ಲ. ಅವನಿಗೆ ಜೀವನದಲ್ಲಿ ಒಂದು ಆಸೆ ಇತ್ತು, ಸ್ಟೀಫನ್ ಹಾಕಿಂಗ್ಸ್ ಅಂತ ಇದ್ದಾನೆ ಗೊತ್ತಲ್ಲ, ದೊಡ್ಡ ಸೈಂಟಿಸ್ಟ್ ಸರ್. ನಿಮ್ಗೆ ಗೊತ್ತಾಗಿದ್ದೆ? ನೋ ಪ್ರಾಬ್ಲಮ್. ನೋಡಿ ಅವ್ರ ಹೆಸರು ಹೇಳಿದ್ರೆ ನೆನಪು ಬಂತು, ಹಿಂಗೆ ಇರ್ಬೇಕು ಜೀವನ, ಒಬ್ರ ಹೆಸರು ಹೇಳಿದ್ರೆ ಇನ್ನೊಬ್ರು ನೆನಪು ಬರಂಗೆ ಇರ್ಬೇಕು. ಸೊ ಸ್ಟೀಫನ್ ಹಾಕಿಂಗ್ಸ್ಗೆ ಕೂಡ ಸೇಮ್ ಪ್ರಾಬ್ಲಮ್ ಇತ್ತು, ಆದರೆ ಅವನು ಅವತ್ತು ಬಿಡಲಿಲ್ಲ, ಒಂದು ದೊಡ್ಡ ಸೈಂಟಿಸ್ಟ್ ಆದ, ಅವ್ನು ಕಾಸ್ಮೋಲಜಿಸ್ಟ್. ಅದೇ ಥರ ಇವನು ಈ ತುಹಿನ್ಗೆ ಮೈಂಡಲ್ಲಿತ್ತು, ನನಗೂ ಈ ಥರ ಪ್ರಾಬ್ಲಮ್ ಇದೆ, ನಾನು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗುತ್ತೇನ್ರಿ? ಹಾಂ. ಅವ್ನು ಏನು ಮಾಡ್ದ, ಟೆಂತ್ ಓದಕ್ಕೆ ಸ್ಟಾರ್ಟ್ ಮಾಡ್ದ. ಟೆಂತ್ನಲ್ಲಿ ಅವನಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ ಮಾತ್ರ ಫ್ರೀ ಸೀಟ್ ಸಿಗುತ್ತೆ. ಅವನು ಆ ಟೆಂತ್ ಸ್ಕೂಲ್ಗೆ ಹೋಗಿ 7 ಕಿಲೋಮೀಟರ್ ಹೋಗಬೇಕು, ಮನೆಯಿಂದ 7 ಕಿಲೋಮೀಟರ್, ಅದರಲ್ಲೇ ಅವನ ಕರ್ಕೊಂಡು ಹೋಗೋರು ಅವರಮ್ಮ, ಅದಕ್ಕಾಗಿ ಗೌರ್ಮೆಂಟ್ ಜಾಬ್ ಬಿಟ್ಬಿಟ್ಲು ಅವನು ಓದಲಿ ಅಂತ. 7 ಕಿಲೋಮೀಟರ್ ದಿನ ಹೋಗಿ ಬರೋದು ಬರೋದು. ಅವ್ರ ಟೀಚರ್ ಒಂದು ಮಾತು ಹೇಳಿದ್ರು, ಯಾಕಪ್ಪ ನೀನು ಬೇರೆಯವ್ರು ಯೂಸ್ ಮಾಡಿ ಎಕ್ಸಾಮ್ ಬರ್ಸ ಅಂದ್ರೆ, ಇಲ್ಲ ಮೇಡಮ್ ನಾನೇ ಬರ್ತೀನಿ. ಅಲ್ಲ ಕಣೋ, ನಿನಗೆ ಏನು ಕೆಲಸ ಮಾಡಲ್ಲ ಕೈ ಕಾಲೆಲ್ಲ, ಯಾಕೆ ಅಂದ್ರೆ ಇಲ್ಲ ಮೇಡಮ್ ನಾನೇ ಬರ್ತೀನಿ ಅಂತ ನಿಮ್ಗೆ ಫೀಲಿಂಗ್ ಇರಬೇಕು, ಅದಕ್ಕಾಗಿ ಅಂತ ಬಾಯಿಂದ ಬರೆಯೋಕೆ ಪ್ರಾಕ್ಟೀಸ್ ಮಾಡ್ದ. ಬಾಯಿಂದ ನೋಡಿದ್ರಲ್ಲ ನೀವು ವಿಡಿಯೋದಲ್ಲಿ, ಬಾಯಿಂದ ಬರೆಯೋಕೆ ಪ್ರಾಕ್ಟೀಸ್ ಮಾಡ್ದ. ಎಲ್ಲರೇ ಅಂದ್ಕೊಂಡ್ರೆ ಏನು ಬಿಡು, ಅವನ ಹಠ ಹಿಡ್ದಾನೆ ಅವನ ಇಷ್ಟ ಅಂತ. ಅವನಿಗೆ ಮಾರ್ಕ್ಸು 80 above ಬಂದ್ರೇ ಅವನಿಗೆ ಫ್ರೀ ಸೀಟ್ ಸಿಗೋದು, ಇಲ್ಲ ಅಂದ್ರೆ ಸಿಗ್ತಾ ಇದ್ದಿಲ್ಲ ಫ್ರೀ ಸೀಟ್. ಸೈನ್ಸ್ ಎಕ್ಸಾಮ್ ಮುಗಿತ್ರಿ, ಎಕ್ಸಾಮ್ ಬಾಯಿಂದಾನೆ ಬರ್ದ, ಎಷ್ಟು ಬಂತು ಗೊತ್ತು ಅವನಿಗೆ? 89.5 ಅವನಿಗೆ ಪರ್ಸೆಂಟೇಜ್ ಬಂದಿದ್ದು. ನಿಮಗೆ ಏನು ಸರ್ 89 ದೊಡ್ಡ ಪರ್ಸೆಂಟೇಜ್? ಏನು ಸರ್ 98 ಬಂದವರಿದ್ದಾರೆ ಸರ್. ಅವನಿಗೆ 89.5 ಎದಕ್ಕೆ ಬಂತು ಸರ್, ಇನ್ನೇ ಎದಕ್ಕೆ ಕಟ್ ಆಗುವಂತ ಕೇಳಿದ್ರೆ ಇಲ್ಲ. ನೀವು ಸಿ ಬಿ ಎಸ್ ಸಿನಲ್ಲಿ ಏನಾಗುತ್ತೆ ಅಂದರೆ, ಬರೀ ಓದಿದ್ರೆ ಮಾರ್ಕ್ಸ್ ಅಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಅಂದರೆ ನೀನು ಸ್ಪೋರ್ಟ್ಸ್ ಆಡಬೇಕು, ಎಲ್ಲ ಆಡಬೇಕು. ಅಂದರೆ ಬರೀ ಎಕ್ಸಾಮ್ ಬಂದ್ರೆ ಮಾರ್ಕ್ಸ್ ಕೊಡೋದು ಅಲ್ಲದೇ ಫಿಸಿಕಲ್ ಆ್ಯಕ್ಟಿವಿಟಿಗೆ ಅಂತ ಮಾರ್ಕ್ಸ್ ಇರ್ತಾರೆ. ಆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಅವ್ನಿಗೆ ಪಾಪ ತುಹಿನಿಗೆ ಮಾರ್ಕ್ಸ್ ಬರಲಿಲ್ಲ, ಯಾಕೆ ಬರಲಿಲ್ಲ? ಅವ್ನಿಗೆ ಆಡೋಕೆ ಬರುತ್ತೆ ರೀ, ಅಷ್ಟಕ್ಕೆ ಮಾರ್ಕ್ಸ್ ಕಟ್ ಆಗಿದೆ. ಇಲ್ಲ ಅಂದರೆ ಎಲ್ಲ ಸಬ್ಜೆಕ್ಟ್ನಲ್ಲಿ ಅವ್ನಿಗೆ ಔಟ್ ಆಫ್ ಔಟ್ ಬಂದಿದ್ದು ಗೊತ್ತಾ, ಎಲ್ಲ ಸಬ್ಜೆಕ್ಟ್ನಲ್ಲಿ 100 of 100 ಅವನಿಗೆ. ಅವ್ರು ಟೀಚರ್ ಕೇಳಿದ್ರಂತ, ಅಲ್ಲ ಕಣೋ ನಿನ್ ಕಾನ್ಫಿಡೆನ್ಸ್ ಏನು ಕಣೋ, ನಿನಗೆ ಏನು ಕೆಲಸ ಮಾಡಲ್ಲ ಆದ್ರೂ ಬರ್ದೇ ಇಲ್ಲ ಅಂದ್ರೆ, ಮೇಡಮ್ ನನಗೆ ಏನು ಕೆಲಸ ಮಾಡಲ್ಲ ಆದ್ರೆ ತಲೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಮನುಷ್ಯನಲ್ಲಿ ಅದನ್ನ ನೆನ್ಪಿಟ್ಕೊಡ್ರಿ, ತಲೆ ಇದ್ರೆ ಸಾಕು, ಬೇರೆ ಏನಿಲ್ಲ ಅಂದ್ರು ಏನಾಗಲ್ಲ, ತಲೆ ಇರ್ಬೇಕು, ಆ ತಲೆನ ಸರಿಯಾಗಿ ಯೂಸ್ ಮಾಡ್ಬೇಕು. ಇವತ್ತು ಅವನು ಪಿ ಯು ಸಿ ಕಂಪ್ಲೀಟ್ ಮಾಡಿ IIT ಸೆಲೆಕ್ಟ್ ಆಗಿ ಈಸ್ ಡೂಯಿಂಗ್ ಇಸ್ ಇಂಜಿನಿಯರಿಂಗ್, ವಿತ್ ಇನ್ 4 to 5 years ಯು ವಿಲ್ ಬಿಕಮ್ ಎ ಸೈಂಟಿಸ್ಟ್, ನೋ ಡೌಟ್, ನೋ ಡೌಟ್. ಬಾಡಿನಲ್ಲಿ ಏನು ಕೆಲಸ ಮಾಡಿದ್ದವರಿಗೆ ಸಮಸ್ಯೆಗಳಿಲ್ಲ. ನಮಗೆ ಕಾಲು ಬೇಸಿದವ, ಕೈ ಬೇಸಿದವ, ಕಣ್ಣು ಬೇಸಿದವ, ಸಮಸ್ಯೆಗಳು ಜತೆಗಿದವ. ಅವ್ರಿಗೆ ಇದ್ದಿಲ್ಲ ಸಮಸ್ಯೆ, ನಮಗಿದಾವ ಸಮಸ್ಯೆ, ಮತ್ತೆ ಏನು ಮಾಡೋಣ? ಅವ್ರಿಗಿರೋ ಸಮಸ್ಯೆ ನಮಗೈತಾ? ನಮಗೆ ಕೈ ಬರೆಯೋದಿಲ್ಲ, ಬಾಯಿ ಇಟ್ಕೊಂಡು ಹೋಗ್ತಿದ್ದೀವ. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಗುರಿ ಇದ್ದರೆ ಸಮಸ್ಯೆಗಳನ್ನು ಸರಿ ಇರ್ತದೆ, ಗುರಿ ಇಲ್ಲ ಅಂದರೆ ಸಮಸ್ಯೆನೇ ಮುಂದೆ ಬರ್ತದೆ. ಯಾಕೆ ಜೀವನದಲ್ಲಿ ಗುರಿ ಬೇಕು? ವೈ ಗೋಲ್? ಯಾಕೆ ಬೇಕು ಜೀವನದಲ್ಲಿ ಗುರಿ? ಯಾರು? ಹಾಂ, ಎಸ್, ಸಾಧಿಸ್ಬೇಕಂತ ಜ್ವರ ಚಪ್ಪಾಳೆ, ವೆರಿ ಗುಡ್. ಅದು ಅದ್ಭುತವಾದಂತಹ ಆನ್ಸರ್.
ಕೂಡ ಹುಡ್ತಾರೆ, ಏನೋ ಒಂದು ಸ್ವಲ್ಪ ಓದ್ಬೇಕು ಓದ್ತಾರೆ, ಏನೋ ಒಂದು ಜಾಬ್ ಮಾಡ್ತಾರೆ, ಸತ್ ಹೋಗ್ಬಿಡ್ತಾರೆ. ಅದಲ್ಲ ರೀ ಜೀವನ ಅಂದ್ರೆ, ಜೀವನ ಮಾಡ್ಬೇಕಾಗಿದೆ ಎದಕ್ಕೋಸ್ಕರ ಗುರಿ ದೇವ್ರು ಹುಟ್ಟಿಸಿರೋದು ಎದಕ್ಕೆ ಗೊತ್ತಾ, ನಾವ್ ಏನಾದ್ರೂ ಮಾಡ್ಬೇಕು ಅಂತ. ನಾನು ಯಾವ್ದೋ ಒಂದು ಫಿಲಿಂ ನೋಡ್ತಾ ಇರ್ಬೇಕಾಗಿತ್ತು, ಪ್ರತಿಯೊಂದು ಜೀವ ಹುಟ್ಟಿರೋದು ಎದಕ್ಕೆ ಗೊತ್ತಾ, ಒಂದು ಪರ್ಪಸ್ ಇರ್ತದೆ, ಏನಾದ್ರೂ ಮಾಡ್ಬೇಕಂತಾನೆ ಒಂದು ಜೀವ ಹುಟ್ಟದಂತೆ. ಆದ್ರೆ ಎಷ್ಟೋ ಮಂದಿ ಅದನ್ನ ಅರ್ಥ ಆಡ್ಕೊಳ್ಳಿದ್ರೆ ಸತ ಹೋಗ್ತಾರೆ. ಯಾರು ಅರ್ಥ ಮಾಡ್ಕೊಂತಾರೆ ಅವ್ರು ಪಿಕ್ಚರ್ ಮೇಲೆ ಬರ್ತಾರೆ, ಅರ್ಥ ಮಾಡ್ಕೊಳ್ಳಿದ್ದವರು ಹಂಗೆ ಹೋಗ್ಬಿಡ್ತಾರೆ. ಎಸ್ ಇನ್ನ ಯಾಕೆ ಬೇಕು ಜೀವನ ಗುರಿ ಒಂದು ಅದ್ಭುತವಾದಂತ ಗುರಿ ಫಿಕ್ಸ್ ಆಗ್ಬಿಡುತ್ತೆ. ಆದ್ರೆ ಏನು ಟ್ರೈನಿಂಗ್ ಸ್ವಾರ್ಥಕ ಆಯ್ತು, ಯಾಕಂದ್ರೆ ನನ್ನ ಟ್ರೈನಿಂಗ್ ಹೇಳಿ ಈಗ ನನ್ನ ಟ್ರೈನಿಂಗ್ ಕಡೆ ಅರ್ಧ ಬಂದಿದೆ. ವೆರಿ ಗುಡ್, ಗುಡ್ ನೇಮ್ ಮಲ್ಲಿಕಾರ್ಜುನ ಮಂಜುನಾಥ ಹತ್ರ ಹತ್ರ ಇದೀವಳು, ನಾವು ಇಬ್ರು ಒಂದೇ. ಮಲ್ಲಿಕಾರ್ಜುನ ಆತ್ನ ಹೆಸರೇ, ಮಂಜುನಾಥ ಆತ್ನ ಹೆಸರೇ, ಅದಕ್ಕಾಗಿ ಅದು ನನಗೆ ಕನೆಕ್ಟ್ ಆಗಿ. ನಿನ್ನೆ ಎದಕ್ಕೆ ಬೇಕು, ಎದಕ್ಕೆ ಬೇಕು ಗುರಿ, ಗುರಿ ಎದಕ್ಕೆ ಬೇಕು? ಹ್ಞೂ, ಅಲ್ಲಿ ನಾನೇನು ಹೇಳಿದೆ ಕೈ ಹೇಳಪ್ಪ ವಿನೋದ್, ಫಿಕ್ಸ್ ಆಗಿಬಿಟ್ಟು ಮೆಸೇಜ್ ಕೊಡು ನನಗೆ ಇವಾಗ. ಎಸ್ ಎಲ್ ಸಿ ಪಾಸ್ ಆಗಿ ನಾನು ಪಾಸ್ ಆದ್ರಲ್ಲ ಸ್ಕೂಲಿಗೆ ಹೆಸರು ಬರಬೇಕು. ವೆರಿ ಗುಡ್, ನೀವು ಕನ್ನಡ ಹೋಗ್ತಾರೆ. ಸೊ ನಾನು ಒಂದು ಸಿಂಪಲ್ ಆಗಿ ಮಾಡಿದ್ದೀನಿ, ನೀವು ಹೇಳಿದ್ದೆ ನಾನು ಮಾಡಿರೋದು. ನಿಮ್ಮ ಜೀವನದಲ್ಲಿ ಇರುವಂಥ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ನಮಗೊಂದು ಗುರಿ ಬೇಕು. ಗೆಟಿಂಗ್ ಯುವರ್ ಡ್ರೀಮ್ಸ್ ಟ್ರೂ, ಜೀವನ ಒಂದು ಆರ್ಗನೈಸ್ಡ್ ಆಗಿ ಅಂದರೆ ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ. ಯಾರಾದರೂ ಬಂದು ಕೇಳ್ತಾರೆ ನಿಮಗೆ ಏನಪ್ಪ ಏನು ನಿಂತಂದ್ರೆ, ಅದೇ ಟೆಂತ್ ಎಕ್ಸಾಮ್ ಬರ್ದೀನಿ ನೋಡ್ತೀನಿ ರಿಸಲ್ಟ್ ಬಂದ್ಮೇಲೆ ಸೈನ್ಸಾ ಕಾಮರ್ಸಾ ಆರ್ಟ್ಸಾ, ಬ್ಯಾಡ ಅಂದ್ರೆ ಐ ಟಿ ಐ ಡಿಪ್ಲೊಮೋ, ಇಲ್ಲಾಂದ್ರೆ ಸುಮ್ಮನೆ ಕೂಲಿ ಕೆಲ್ಸಕ್ಕೆ ಹೋಗ್ಬಿಡ್ತೀನಪ್ಪ ಹಿಂಗೆ ಹೇಳ್ತಾರೆ. ಅದೆಲ್ಲ ಆರ್ಗನೈಸ್ಡ್ ಲೈಫ್ ಅಂದ್ರೆ, ಆರ್ಗನೈಸ್ಡ್ ಲೈಫ್ ಅಂದ್ರೆ ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ. ನಾನು ಇದಾದ್ಮೇಲಿದ್ದು ಇದಾದ್ಮೇಲಿದ್ದು ಇದಾದ್ಮೇಲೆ ನೋಡ್ರಿ ನಿಮ್ ಕಿರಣ್ ಎಷ್ಟು ಕ್ಲಿಯರ್ ಆಗಿ ಹೇಳ್ದ, ನಾನು ಸೋಲ್ಜರ್. ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ. ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ನೋಡ್ರಿ ಎಲ್ಲ ಫೋಟೋ ತೆಗಿಬೇಕಾದ್ರೆ ಏನ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾದಲ್ಲೇ ಕ್ಲಾರಿಟಿ ಕೇಳ್ತೀರಿ. ಜೀವನದಲ್ಲಿ ಕ್ಲಾರಿಟಿ ಯಾರು ಕೊಡ್ತಾರೋ, ನಾವು ಫೋಟೋ ತೆಗಿಬೇಕಾದ್ರೆ ಕ್ಲಾರಿಟಿ ಇರ್ಬೇಕು ಸರ್, ಒಂದು ಮಿಸ್ ಆಗ್ಬಾರ್ದು. ಮತ್ತೆ ನಮ್ಮ ಫೋಟೋ ಒಬ್ರು ಇಟ್ಕೋಬೇಕಾದ್ರೆ ನಮಗೆ ಜೀವನದಲ್ಲಿ ಏನಿರಬೇಕು, ಕ್ಲಾರಿಟಿ. ನೆಕ್ಸ್ಟ್ ಆಕ್ಷನ್.